ಯಜಮಾನ್ರ, ಅಕ್ಕ ಅವ್ರ ಮನೇಲಿ ಇರೋದು ಅವರು, ಅವ್ರ ಗಂಡ ಮಾತ್ರ. ಅವ್ರ ಗಂಡ ಅದೆಂಥದೋ ಕೆಫೆ ನಡೆಸ್ತಾರಂತೆ. ಬೆಳಿಗ್ಗೆ ನಾನು ಹೋಗೋಷ್ಟೊತ್ತಿಗೆ ಅವ್ರು ಹೊರಟ್ಬಿಟ್ಟಿರ್ತಾರೆ. ಅಲ್ಲಿಗೆ ನಾನು ಅಕ್ಕವರು ಅವರೊಬ್ರಿಗೆ ತಿಂಡಿ ಮಾಡಿದ್ರಾಯ್ತು, ಮಧ್ಯಾಹ್ನ ಊಟನೂ ಅಷ್ಟೆ. ರಾತ್ರಿ ಅವರೇನಾದ್ರೂ ಮಾಡ್ಕೋತಾರೆ. ಬಟ್ಟೆ ತೊಳೆಯೋದಕ್ಕೆ ವಾಷಿಂಗ್ ಮಿಷಿನ್ನು ಇದೆ. ಅವ್ರ ಮನೇಲಿ ನನಗೆ ಕೆಲಸ ಕಷ್ಟನೇ ಆಗಲ್ಲ ಗೊತ್ತಾ. ಅಕ್ಕವರು ನನ್ನನ್ನು ಸುಮ್ಮನೆ ಹೊಗಳೋದಕ್ಕೆ ಹೇಳಿದ್ದು, 5-6 ಗಂಟೆ ವಿಶ್ರಾಂತಿ ತಗೊಳ್ಳದ ಕೆಲಸ ಮಾಡ್ತೀನಿ ಅಂತ. ಅವ್ರ ಮನೇಲಿ ಅಂಥದ್ದೇನು ಕೆಲಸ ಇರುತ್ತೆ ಹೇಳಿ. ಅಕ್ಕವ್ರಿಗೆ ನಾನು ಅಂದರೆ ತುಂಬ ಇಷ್ಟ. ಬಸರಿ ಬೈಕೆ ಅಂತ ಅವ್ರು ನನ್ನ ಹತ್ರ ಏನೇ ಮಾಡಿಸ್ಕೊಂಡ್ರು ನನಗೂ ಕೊಡ್ತಾರೆ ಗೊತ್ತಾ. ಕೆಲಸದವರು ಅಂತ ಜನನಿ ಚಿಕ್ಕಮ್ಮ ದಾಮಿನಿ ಮೇಡಮ್ ಥರ ಆಡಲ್ಲ. ನಮ್ಮ ಜನನಿ ಥರನೇ ನನ್ನನ್ನು ಅಕ್ಕರೆಯಿಂದ ನಡೆಸ್ಕೋತಾರೆ. ಹೌದಾ? ಬಟ್ ಏನಪ್ಪ ಅಂದರೆ ಆಫೀಸ್ ವಿಷಯ ಏನೇ ಇದ್ರೂ ನಾನು ಆಮೇಲೆ ಮಾತಾಡ್ತೀನಿ. ಯಾ ಏನಮ್ಮ ಜನನಿ, ಏನಾದರೂ ಮಾತಾಡೋದಿತ್ತಾ? ಹಾ ಅತ್ತೆ, ಜಯ ಅವ್ರ ಅಕ್ಕನ ಬಗ್ಗೆ ಮಾತಾಡೋದಿತ್ತು. ನಮ್ಮ ಫ್ಯಾಮಿಲಿ ಡಾಕ್ಟರ್ ಹತ್ರ ಕರ್ಕೊಂಡು ಹೋದ್ರಂತ? ಕರ್ಕೊಂಡು ಹೋಗಿದ್ದಾರಂತೆ, ಅವಳನ್ನ ಅಲ್ಲೇ ಅಡ್ಮಿಟ್ಟು ಮಾಡಿದಾರಂತೆ. ಹೌದಾ? ಯಾಕೆ ಹಾಗಾಯ್ತಂತೆ? ಈಗ ಹೇಗಿದ್ದಾರಂತೆ ಅತ್ತೆ? ಡೆಲಿವರಿ ಇವತ್ತೇ ಆಗುತ್ತಂತ? ನನಗೂ ಯಾವ ಕ್ಲಾರಿಟಿನೂ ಸಿಕ್ಕಿಲ್ಲಮ್ಮ. ನಾನು ಫ್ಯಾಮಿಲಿ ಡಾಕ್ಟ್ರಿಗೆ ಹೇಳಿದ್ದೀನಿ, ಏನಾದರೂ ಗಾಬರಿ ಆಗುವಂಥ ವಿಷಯ ಇದ್ರೆ ಮೊದಲು ನನಗೆ ಫೋನ್ ಮಾಡಿ ಹೇಳಿ, ಆಮೇಲೆ ನಾನೇ ಜಯನಿಗೆ ಫೋನ್ ಮಾಡ್ತೀನಿ ಅಂತ. ನಾನು ಅವ್ರ ಕಾಲ್ಗೆ ವೆಯ್ಟ್ ಮಾಡ್ತಾ ಇದ್ದೀನಿ, ಬಟ್ ಇದುವರೆಗೂ ಅಂಥ ಕಾಲ್ ಏನೂ ಬಂದಿಲ್ಲ. ಇಷ್ಟಕ್ಕೂ ನೀನ್ ಯಾಕಮ್ಮ ಇಷ್ಟೊಂದು ಗಾಬರಿ ಆಗಿದೀಯಾ? ಜನನಿಗೂ ಈಗ 5ನೇ ತಿಂಗಳು ತುಂಬತ್ತಲ್ವಾ? ಅದಕ್ಕೆ ಹೆರಿಗೆ ದಿನಗಳು ಕೂಡ ಹತ್ರ ಬರ್ತಾ ಇವೆ. ಮೊದಲನೇ ಹೆರಿಗೆ ಬೇರೆ, ಅದಕ್ಕೆ ಸಹಜವಾದ ಆತಂಕ. ಅದಕ್ಕೆ ಇನ್ನೊಬ್ಬ ಬಸರಿ ಹೆಂಗಸಿನ ಹೆರಿಗೆ, ಅವಳ ಅನುಭವದ ಬಗ್ಗೆ ಕುತೂಹಲ, ಆತಂಕ. ಕುತೂಹಲ ಏನೋ ಸರಿ, ಆದ್ರೆ ಆತಂಕ ಯಾಕಮ್ಮ? ಕೂತ್ಕೋ. ಯಾಕೆ ಚಿಂತೆ ಮಾಡ್ತೀಯ? ನಾವೆಲ್ಲ ನಿನ್ ಜೊತೆಲಿ ಇಲ್ವಾ? ಎಲ್ಲ ಒಳ್ಳೇದೇ ಆಗುತ್ತೆ, ಏನು ಯೋಚನೆ ಮಾಡಬೇಡ. ನಾನು 2 ಮಕ್ಕಳನ್ನ ಹೆತ್ತಿದ್ದೀನಿ, ನಾರ್ಮಲ್ ಡೆಲಿವರಿ. ಜಯನ್ ಅಕ್ಕನಿಗೆ ಸ್ವಲ್ಪ ಕಾಂಪ್ಲಿಕೇಶನ್ ಇರೋದ್ರಿಂದ C-section ಮಾಡ್ಬೋದು ಅನ್ಕೋ. ಆದ್ರೆ ಹೆರಿಗೆ ಅನ್ನೋದು ಹೆಣ್ಣಿಗೆ ಪುನರ್ಜನ್ಮದ ತರ ಅಲ್ವಾ? ಅದಕ್ಕೆ ಮಗು ಜೊತೆಗೆ ತಾಯಿನೂ ಹುಟ್ಟಾಳೆ ಅನ್ನೋದು ಎಷ್ಟು ಸತ್ಯ ಅಲ್ವಾ? ಅದಕ್ಕೆ ಹಾ. ಆದ್ರೆ ಎಷ್ಟೇ ಹೆರಿಗೆ ನೋವು ಅನುಭವಿಸಿರ್ಲಿ, ಆ ಮಗುವಿನ ಮುದ್ದಾದ ಮುಖ ನೋಡ್ತಿದ್ದ ಹಾಗೆ ಎಲ್ಲ ತಾಯಂದ್ರು ಹೆರಿಗೆ ನೋವನ್ನ ಮರ್ತೇ ಬಿಡ್ತಾರೆ. ನಾವಿದನ್ನ ಬಾಯಿ ಮಾತಲ್ಲಿ ಹೇಳೋದಕ್ಕಿಂತ ಜನನಿಗೆ ಅವಳ ಮಗು ಮುಖ ನೋಡಿದಾಗ ಈ ಅನುಭವ ಆಗುತ್ತೆ ನೋಡ್ತೀರಿ. ನಮ್ಮ ಫ್ಯಾಮಿಲಿ ಡಾಕ್ಟರ್ ಫೋನ್ ಮಾಡ್ತಿದ್ದಾರೆ, ನಮ್ ಜಯ ಅಕ್ಕನ ವಿಷಯ ಹೇಳಕ್ಕೆ ಇರ್ಬೇಕು. ಹಲೋ ಡಾಕ್ಟರ್, ಹೇಗಿದ್ದಾರೆ ನಮ್ಮ ವಿಜಯಲಕ್ಷ್ಮಿ? ಡೆಲಿವರಿ ಆಯ್ತಾ? ತಾಯಿ ಮಗು ಆರೋಗ್ಯವಾಗಿದ್ದಾರಾ?
ಏನಾಯ್ತಂತತ್ತೆ? ಏನ್ ವಿಷಯ ಅಂತ ಹೇಳಿ ಅದಕ್ಕೆ. ನಾನು ಜಯಂಗ್ ಫೋನ್ ಮಾಡ್ಬಿಡ್ತೀನಿ ಒಂದ್ ನಿಮಿಷ. ಅತ್ತೆ, ಜಯ ಅವ್ರಿಗೆ ನೀವೇ ಫೋನ್ ಮಾಡಕ್ ಹೋಗ್ತಿದ್ದೀರಾ ಅಂದ್ರೆ ಅವ್ರು ಗಾಬರಿ ಆಗುವಂತದ್ ಏನೋ ಹೇಳಿದಾರೆ ಅನ್ಸುತ್ತೆ. ಅವ್ರ ಅಕ್ಕಂಗೆ ಇಲ್ಲ ಮಗುಗೇನಾದ್ರೂ ತೊಂದರೆ ಆಗಿದ್ಯಾ? ಜಯ ಅವ್ರ ಅಕ್ಕನ ಮಗು ಹೋಗ್ಬಿಡ್ತಂತೆ. ಯಜಮಾನ್ರೆ, ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ಅಯ್ಯೋ ಪಾರು, ನೀನ್ಯಾಕೆ ಕೈ ಮುಗ್ತಿದ್ಯಾ ಪಾರು? ನಾನ್ ನಿನಗೆ ಕೈ ಮುಗಿಬೇಕು? ಎಂತ ಒಳ್ಳೆ ಹೆಂಡತಿ ನೀನು. ಇಂಥ ಒಳ್ಳೆ ಹೆಂಡತಿನ ಸಾಕು ಯೋಗ್ಯತೆ ಈ ಗಂಡಂಗಿಲ್ಲ ಅಂತ ಪಾಪ ನೀನು ನಿನ್ ಹೊಟ್ಟೆಲ್ ಮಗು ಇಟ್ಕೊಂಡು ಬೇರೋರ್ ಮನೆ ಕೆಲ್ಸಕ್ ಹೋಗ್ತಾ ಇದೆಯಲ್ವಾ, ಅದಕ್ಕೆ ನಾನ್ ನಿನಗೆ ಕೈ ಮುಗಿಬೇಕು. ನೀನ್ ತುಂಬಾ ಪಾಪ ಪಾರು, ನಿನಗೆ ನಿನ್ನೇ ಸಾಕಕ್ಕೆ ಆಗದೇ ಇರುವಂತ ಅಯೋಗ್ಯ ಗಂಡ ಸಿಕ್ಬಿಟ್ಟ. ಎಂತ ಅನ್ಯಾಯ ಆಗೋಯ್ತು, ಅದಕ್ಕೆ ಅಲ್ವಾ ನೀನಾಗ ನೀನೇ ಕೆಲಸ ಹುಡ್ಕೊಂಡಿದ್ಯಾ? ಒಂದು ವಾರದಿಂದ ಕೆಲ್ಸಕ್ಕೆ ಹೋಗ್ತಾ ಇದೆಯಂತೆ, ನನಗೆ ಗೊತ್ತೇ ಆಗ್ಲಿಲ್ಲ ನೋಡು. ಹಳೆನು ಕೆಲ್ಸಕ್ಕೆ ಹೋಗ್ತೀಯ ಅನ್ಸತ್ತೆ ಅಲ್ವಾ? ಬರು ಒಂದು ಕೆಲಸ ಮಾಡು, ನಾಳೆಯಿಂದ ನಾನು ಕೆಲ್ಸಕ್ಕೆ ಹೋಗಲ್ಲ. ನೀನು ಇನ್ನೂ ಒಂದು ನಾಲ್ಕು ಮನೆಗೆ ಹೋಗಿ ಕೆಲಸ ಮಾಡ್ಕೊಂಬಾ. ನಾನು ಬಸರಿ ಹೆಂಡತಿ ಸಂಪಾದನೆಯಲ್ಲಿ ಆರಾಮಾಗಿ ಮನೇಲಿ ಹಾಯಾಗಿ ಕೂತ್ಕೊಂಡು ಉಂಡ್ಕೊಂಡು ತಿನ್ಕೊಂಡಿರ್ತೀನಿ, ಸರಿನಾ? ಯಜಮಾನ್ರೆ, ನಾನು ಕೆಲ್ಸಕ್ಕೆ ಹೋಗ್ತಾ ಇರೋದು ನಿಮ್ಮ ಮನಸ್ಸಿಗೆ ಎಷ್ಟು ನೋವು ಕೊಟ್ಟಿದೆ ಅಂತ ನನಗೆ ಗೊತ್ತು. ಆದರೆ ದಯವಿಟ್ಟು ಈ ರೀತಿ ಚುಚ್ಚಿ ಮಾತಾಡಬೇಡಿ. ಓ, ನಾನು ಇವಾಗ ಮಾತಾಡ್ತಾ ಇರೋದು ನಿನಗೆ ಚುಚ್ಚಿ ಮಾತಾಡ್ತಾ ಇರೋ ಥರ ಫೀಲ್ ಆಗ್ತಾ ಇದೆಯಾ? ನೀನು ಆ ಮನೇಲಿ ಕೆಲಸ ಮಾಡ್ತಾ ಇದನ್ನು ನೋಡಿ ನನ್ನ ಹೃದಯಕ್ಕೆ ಚೂರಿ ಹಾಕ್ದಾಗಾಯ್ತು. ಇವತ್ತು ಎಷ್ಟೋ ಜನ ಹೆಣ್ಮಕ್ಳು ತನಗೆ ತಾಯಿ ಆಗೋ ಯೋಗ ಇಲ್ಲ ಅಂತ ಕಂಡು ದೇವರಿಗೆ ಹರಕೆ ಹೊರತಾ ಇದ್ದಾರೆ. ಹಾಸ್ಪಿಟಲ್ ಮೆಟ್ಲು ಹತ್ತಿ ಇಳಿತಾ ಇದ್ದಾರೆ. ಅಂಥದ್ರಲ್ಲಿ ಆ ದೇವರು ನಮಗೆ ಅಂತ ಈ ಮಗು ಕಾಣಿಸ್ತಾ ಇದ್ದಾನೆ. ಆ ಮಗುನ ಬಚ್ಚಿಟ್ಟು ಕೆಲ್ಸಕ್ಕೆ ಸೇರ್ಕೊಂಡಿದ್ಯಲ್ಲ ಪಾರು, ಅಂತ ಪರಿಸ್ಥಿತಿ ಏನ್ ಬಂದಿತ್ತು? ಅಮ್ಮನಿಂದ ನಿನ್ ಗರ್ಭಿಣಿ ಆಗಿರೋ ವಿಚಾರನ ಮುಚ್ಚಿಡ್ಬೇಕಾದ ಅನಿವಾರ್ಯತೆ ಇತ್ತು.
ಅದಕ್ಕೆ ಮುಚ್ಚಿಟ್ಟೆ. ನಿನ್ ಕೆಲಸ ಮಾಡ್ತಾ ಇರೋರ ಮನೇಲಿ ನಿನ್ ಗರ್ಭಿಣಿ ಅನ್ನೋ ವಿಚಾರನ ಯಾಕೆ ಮುಚ್ಚಿಟ್ಟೆ ಪಾರು? ಮತ್ತು ಓ ಬಸ್ರಿ ಅಂತ ಗೊತ್ತಾದ್ರೆ ಕೆಲಸ ಸಿಗಲ್ಲ ಅಂತ ತಾನೆ ಪಾರು? ಅಷ್ಟಕ್ಕೂ ನಿಂಗೆ ಆ ಕೆಲಸ ಏನಕ್ಕೆ ಬೇಕಾಗಿತ್ತು? ಯಾರನ್ನ ಸಾಕ್ಬೇಕಾಗಿತ್ತು? ನಿನ್ ಪಾಲಿಗೆ ನಿನ್ ಗಂಟ ಸತ್ತು ಹೋಗಿದ್ನ? ಮಾತಾಡ ಪಾರು. ಇವತ್ತು ನಿಮ್ಮ ಓನರ್ ಅವ್ರ ಮನೆ ಹತ್ರ ಬಿಡೋಕೆ ಬರುವಾಗ ದಾರಿ ಒದ್ದಕ್ಕೂ ನನ್ನ ಹೆಂಡತಿಗೆ ನಾನು ಒಂದು ಕೆಲಸನೂ ಮಾಡಿಸಲ್ಲ, ಅವಳಿಗೆ ಬಿಸಿಲಲ್ಲಿ ಕಾಲಿಡೋದಕ್ಕೂ ಬಿಡಲ್ಲ ಅಂತೆಲ್ಲ ಜಂಬ ಕೊಚ್ಕೊಂಡೆ. ಆದರೆ ನೀನು ಅವ್ರ ಮನೆಗೆ ಹೋಗಿ ಕೆಲಸಕ್ಕೆ ಸೇರ್ಕೊಂಡಿದ್ಯಾ? ನಾನು ನಿನ್ನ ಮೇಲಿಟ್ಟ ನಂಬಿಕೆಗೆ ಪ್ರೀತಿಗೆ ಸರಿಯಾಗಿ ಬೆಲೆ ಕಟ್ಟಿದೆ ಬಿಡು. ಇವತ್ತು ಅವ್ರಿಗೇನಾದರೂ ನಾನು ನಿನ್ನ ಗಂಡ ಅಂತ ಗೊತ್ತಾಗಿದ್ದಿದ್ರೆ ನಾನು ಜಂಬ ಕೊಚ್ಕೊಂಡಿದ್ದೆ ಅವಳಿಗೆ ನನಗೆ ಸರಿಯಾಗಿ ಅವಮಾನ ಮಾಡಿರೋರು. ಆದರೆ ನೀನು ಅದಕ್ಕೆ ಅವಕಾಶ ಮಾಡಿಕೊಡ್ಲೇ ಇಲ್ಲ ಪಾರು. ದೊಡ್ಡ ಥರ ತೋರಿಸ್ಬಿಟ್ಟೆ. ಥ್ಯಾಂಕ್ಸ್, ಥ್ಯಾಂಕ್ ಯು ಸೋ ಮಚ್. ಯಜಮಾನ್ರೆ, ನಾನು ಯಾಕೆ ಕೆಲ್ಸಕ್ಕೆ ಸೇರಿದೆ ಅನ್ನೋದನ್ನ ಒಂದ್ಸಲ ಕೇಳಿ ಪಾರು. ಯಾಕೆ ಕೆಲ್ಸಕ್ಕೆ ಸೇರಿದೆ ಅಂತ ನೀನು ಹೇಳೋ ಸಮಜಾಯಿಸ್ತೀನಿ, ನಾನು ಆಮೇಲೆ ಕೇಳ್ತೀನಿ. ನಾನು ಹೇಳೋ ಮಾತನ್ನು ಕೇಳ್ತೀಯಾ? ಹೇಳಿ ಯಜಮಾನ್ರೆ. ನೀನ್ ಕೆಲ್ಸಕ್ಕೆ ಹೋಗೋದು ಇವತ್ತೇ ಕೊನೆ ಆಗ್ಬೇಕು. ನಾಳೆಯಿಂದ ನೀನ್ ಕೆಲ್ಸಕ್ಕೆ ಹೋಗೋ ಆಗಿಲ್ಲ. ಒಪ್ಕೊಳ್ತೀಯ? ಆಗಲ್ವಾ? ಅದು ಆಗಲ್ಲ ಯಜಮಾನ್ರೆ. ನನ್ ಕೆಲ್ಸಕ್ಕೆ ಬೇಕಾಗಿಲ್ಲ ಪಾರು. ನಿಮ್ಗೆ ಯಾವ ಸಮಜಾಯಿಸು ನನಗೆ ಬೇಕಾಗಿಲ್ಲ. ನನ್ನ ಮಾತುಗಳಿಗೆ, ನನ್ನ ಭಾವನೆಗಳಿಗೆ ನೀನು ಬೆಲೆ ಕೊಡಲ್ಲ ಅಂದರೆ ನಾನ್ಯಾಕೆ ನಿನ್ನ ಮಾತು ಕೇಳಬೇಕು? ನಿನ್ನ ಯಾವ ಮಾತು, ನಿನ್ಗೆ ಯಾವ ಸಮಜಾಯಿಸನ್ನು ಕೇಳೋ ಮನಸ್ಸಿದ್ದಿಲ್ಲ ನಾನಿಲ್ಲ. ಏನೂ ಮಾಡೋದಕ್ಕೆ ಹೋಗಿ ಏನೂ ಆಯ್ತಲ್ಲ, ಈಗ ಏನು ಮಾಡೋದು? ಯಜಮಾನ್ರನ್ನ ಹೇಗೆ ಸಮಾಧಾನ ಮಾಡೋದು? ಹೇಳಿ ಪಾರ್ವತಿ. ಸಾವಿತ್ರಕ್ಕ, ಯಾಕೆ, ಏನೈತೆ, ಹುಷಾರಾಗಿದೆಯಾ ತಾನೆ ಮಗು? ನೀನು ಹೇಳೋ ಥರ ಯಾವ ತೊಂದರೆನೂ ಆಗಿಲ್ಲ. ಆದರೆ ಏನಾದರೆ, ನಾನು ಕೆಲ್ಸಕ್ಕೆ ಹೋಗ್ತಿರೋ ವಿಷಯ ಯಜಮಾನ್ರಿಗೆ ಗೊತ್ತಾಗೋಯ್ತು ಸಾವಿತ್ರಕ್ಕ. ಹೇಗೆ? ಕಾಫಿ ಕಾಫಿ ಯಜಮಾನ್ರಿಗೆ ಕೋಪ ಮಾಡ್ಕೊಳೋ ರೂಮಲ್ಲಿ ಕೂತಿದ್ದಾರೆ ಸಾವಿತ್ರಕ್ಕ. ಊಟನೂ ಮಾಡಿಲ್ಲ. ಅಲ್ಲಿಗೆ ನೀನು ಊಟ ಮಾಡಿಲ್ಲ ಅಲ್ವಾ? ಇಲ್ಲ. ನಾಲ್ಕು ಕಾಸು ಕೂಡಿಡಕ್ಕೆ ಹೋಗಿ ಎಂಥ ಕೆಲಸ ಮಾಡ್ಕೊಂಬಿಟ್ಟೆ ಪಾರು. ಪಾಪ ದೊಡ್ಡ ಯಜಮಾನ್ರು ತಮಗೆ ಎಷ್ಟೇ ಕಷ್ಟ ಆದರೂ ನಿನ್ನನ್ನು ಅಂಗೈಲಿ ಇಟ್ಕೊಂಡು ನೋಡ್ಕೋತಾ ಇದ್ರು. ತನ್ನ ಹೆಂಡತಿ ಇನ್ನೊಬ್ಬರ ಮನೇಲಿ ಕೆಲಸ ಮಾಡೋದನ್ನು ನೋಡಿ ಅವ್ರಿಗೆ ಹೇಗಾಗಿರ್ಬೇಡ ಹೇಳು. ತಪ್ಪಾಗ್ಬಿಟ್ಟೆ ಪಾರು ನೀನು. ಆ ರತ್ನವೇಣಿಯವ್ರು ಆಡೋದಕ್ಕೂ ನೀನು ಮಾಡೋದಕ್ಕೂ ಸರಿಯಾಗಿದೆ. ಏನಾದರೂ ಪರಿಹಾರ ಇದ್ರೆ ಹೇಳ್ತಿ ಅಂತ ಫೋನ್ ಮಾಡಿದ್ರೆ ನೀನು ನನ್ನ ಬೈತಿದ್ಯಲ್ಲ ಸಾವಿತ್ರಕ್ಕ. ಸರಿ ಸರಿ, ಅಳಬೇಡ, ಮೊದಲು ಕಣ್ಣು ಒರೆಸ್ಕೋ. ಈಗ ನಾನೇನು ಮಾಡ್ಬೇಕು ಹೇಳು. ಯಜಮಾನ್ರಿಗೆ ಯಾವುದೇ ರೀತಿ ವಿವರಿಸಿದ್ರು ಕೇಳ್ತಾ ಇಲ್ಲ, ನೊಂದ್ಕೊಂಡು ಕೂತಿದ್ದಾರೆ. ಅವ್ರ ಕೋಪನ ಕಮ್ಮಿ ಮಾಡೋದಕ್ಕೆ ಏನು ಮಾಡ್ಬೇಕು ಹೇಳು ಸಾವಿತ್ರಕ್ಕ. ಏನು ಮಾಡೋದೀಗ, ಏನಂತ ಹೇಳಿ ಅವಳಿಗೆ? ಹಾಂ, ನೀನು ಬಸ್ರಿ ಅಂತ ಗೊತ್ತಾಗ್ತಿದ್ದಂಗೆ ನಾನೊಂದು ಪುಸ್ತಕ ತಂದಿದ್ದೆ. ಯಾಕಂದರೆ ಮೂರೊತ್ತು ನಿನ್ನ ಮುಂದೆ ನಾನು ಇರೋಕ್ಕಾಗಲ್ವಲ್ಲ, ಅದಕ್ಕೆ. ಆ ಪುಸ್ತಕದಲ್ಲಿ ಬಸ್ರಿ ಹೆಣ್ಮಕ್ಳು ಯಾವ ಕೆಲಸ ಮಾಡಬೇಕು, ಯಾವ ಕೆಲಸ ಮಾಡಬಾರ್ದು, ಯಾವ್ಯಾವ ಹೊತ್ತಲ್ಲಿ ಹೇಗಿರಬೇಕು ಅಂತ ವಿವರವಾಗಿ ಬರೆದಿದ್ದಾರೆ. ಆ ಪುಸ್ತಕನ ಯಾರ ಕೈಲಾದರೂ ಕಳಿಸ್ಕೊಡ್ತೀನಿ, ಅದನ್ನ ಒಂದ್ಸಲಿ ಓದ್ಕೋ. ಆಮೇಲೆ ನೀನು ದೊಡ್ಡ ಯಜಮಾನ್ರ ಹತ್ರ ಹೋಗಿ ಏನು ಮಾಡಬೇಕು ಅಂದರೆ
ಮತ್ತೆ ನೀನ್ ಫೋನ್ ಮಾಡಿದಾಗ ನೀನ್ ಈ ಅಳುದನ್ನು ಕೇಳಿಸ್ಬಾರ್ದು, ಸರಿನಾ? ಸರಿ ಸವಿತ್ರಕ್ಕ, ನೀನ್ ಹೇಳ್ದಾಗೆ ಮಾಡ್ತೀನಿ. ಸರಿ, ಜೋಪಾನಮ್ಮ. ಸಾವಿತ್ರಕ್ಕ ಕೊಟ್ಟಿರೋ ಈ ಪುಸ್ತಕನ ಎರಡೆರಡು ಸಲ ಓದಾಯ್ತು. ಇದ್ರಲ್ಲಿರೋ ವಿಚಾರನ ಯಜಮಾನ್ರಿಗೆ ಹೇಳೋಣ ಅಂದ್ರೆ ಅವ್ರ ರೂಮಿಂದ ಹೊರಗೆ ಬರ್ತಾ ಇಲ್ವಲ್ಲ, ಈಗ ಏನ್ ಮಾಡೋದು? ಹಾ, ನನ್ನ ಆರೋಗ್ಯದಲ್ಲಿ ಏರುಪೇರಾಗಿದೆ ಅಂತ ಸುಳ್ಳು ಹೇಳಿದ್ರೆ ಅವ್ರು ಖಂಡಿತ ರೂಮಿಂದ ಹೊರಗೆ ಬಂದೇ ಬರ್ತಾರೆ. ಅಷ್ಟೇ ಅಲ್ಲ, ಅವ್ರಿಗೆ ನನ್ನ ಮೇಲಿರೋ ಕೋಪನೂ ಕಡಿಮೆ ಆಗುತ್ತೆ. ಬೇಡಪ್ಪ, ನಾನೇನಾದರೂ ಸುಳ್ಳು ಹೇಳ್ತಿದ್ದೀನಿ ಅಂತ ಗೊತ್ತಾದರೆ ಅವ್ರ ಮನಸ್ಸಿಗೆ ಇನ್ನಷ್ಟು ನೋವಾಗುತ್ತೆ, ಮತ್ತಷ್ಟು ಕೋಪ ಮಾಡ್ಕೋತಾರೆ. ಬೇಡ ಬೇಡ, ನನ್ನ ಕಂದಮ್ಮ ಹೊಟ್ಟೆಲಿದ್ದಾಳೆ. ಈ ಸಮಯದಲ್ಲಿ ನನ್ನ ತಮಾಷೆಗೂ ಹೀಗೆಲ್ಲ ಹೇಳಬಾರ್ದು. ನಾನೇನಾದರೂ ಈಗ ಕರಗ್ ಬಿಟ್ರೆ ಇವಳನ್ನ ಕೆಲಸದಿಂದ ಬಿಡ್ಸೋದಕ್ಕಾಗಲ್ಲ. ಇವಳು ಕೆಲಸ ಬಿಡ್ತೀನಿ ಅನ್ನೋವರೆಗೂ ನಾನು ಬಿಗುವಾಗೇ ಇರಬೇಕು. ದೊಡ್ಡ ಯಜಮಾನ್ರು, ಆಗಲೇ ಬಂದ್ಬಿಟ್ಟಿದ್ದೀರಾ? ಒಳ್ಳೇದಾಯ್ತು, ನಾವೆಲ್ಲರೂ ಒಟ್ಟಿಗೆ ಕೂತ್ಕೊಂಡು ಕಾಫಿ ಕುಡಿದು ಎಷ್ಟು ದಿವಸ ಆಗೋಯ್ತು. ಇವತ್ತೆಲ್ಲರೂ ಒಟ್ಟಿಗೆ ಕಾಫಿ ಕುಡಿದೆ. ನಾನು ಹೋಗಿ ಕಾಫಿ ಮಾಡ್ಕೊಂಬರ್ತೀನಪ್ಪ. ಏ, ನೀನು ಯಾಕಮ್ಮ ಮಾಡಬೇಕು? ನೀನು ಕೆಲಸ ಮಾಡಿ ಸುಸ್ತು ಮಾಡ್ಕೋಬೇಡ. ಅಯ್ಯೋ ಸಾರ್ಥಿ, ನಿಮಗೆ ನಿಮ್ಮ ಮಗಳ ಬಗ್ಗೆ ಸರಿಯಾಗಿ ಗೊತ್ತಿಲ್ಲ ಅಂತ ಅನ್ಸುತ್ತೆ. ಅವಳು ಸೂಪರ್ ವುಮನ್, ಈ ಕಾಫಿ ಮಾಡೋದ್ರಿಂದ ಅವಳಿಗೆ ಏನು ಸುಸ್ತಾಗಲ್ಲ. ಇದೆಲ್ಲ ತುಂಬ ಸುಲಭದ ಕೆಲಸ, ಬರೀ ಕಾಫಿ ಮಾಡೋದು ಮಾತ್ರ ಅಲ್ಲ ಸಾರ್ಥಿ, ಇಡೀ ಮನೇನ ಗುಡಿಸಿ ಬರೆಸಿ ಅಡುಗೆ ಮಾಡಿಟ್ಟು ಇನ್ನೊಬ್ಬಳು ಗರ್ಭಿಣಿ ಹೆಣ್ಣುಮಗಳನ್ನು ಆರೈಕೆ ಮಾಡುವಷ್ಟು ಕೆಪ್ಯಾಸಿಟಿ ನಿಮ್ಮ ಮಗಳಿಗಿದೆ. ಏನು ದೊಡ್ಡ ಯಜಮಾನ್ರಿ ಹಾಗಂದ್ರೆ? ದೊಡ್ಡ ಯಜಮಾನ್ರಿ, ನಿಮ್ಮನ್ನೇ ಕೇಳ್ತಾ ಇರೋದು. ಯಾಕೋ ಈ ಮಾತನ್ನ ನೊಂದ್ಕೊಂಡು ಹೇಳ್ದಾಗಿದೆಯಲ್ಲ, ಏನಾಯ್ತು? ಅಪ್ಪ, ನಾನು ಹೇಳ್ತೀನಿ. ಆಗ್ಲೇ ಯಜಮಾನ್ರು ಮನೆಗೆ ಬರ್ತಿದ್ದ ಹಾಗೆ ನಾನು ಕಾಫಿ ಮಾಡ್ಕೊಂಬರ್ತೀನಿ ಅಂತ ಹೇಳ್ದೆ. ಆಗ ಅವ್ರು ನಿನ್ನ ಹಾಗೇನೆ, ನೀನು ಕಾಫಿ ಮಾಡೋದು ಬೇಡ, ನಾನೇ ಕಾಫಿ ಮಾಡ್ಕೊಂಬರ್ತೀನಿ, ನೀನು ಕೂತಿರು ಅಂತ ಹೇಳಿದ್ರು. ಅದಕ್ಕೆ ನಾನು ತಮಾಷೆಗೆ ಹೇಳ್ದೆ, ನನ್ನನ್ನು ಏನು ಅನ್ಕೊಂಬಿಟ್ಟಿದ್ದೀರಾ, ನಮ್ಮಪ್ಪ ನನ್ನನ್ನು ಗಟ್ಟಿಮುಟ್ಟಾಗಿ ಸಾಕಿದ್ದಾರೆ ಅಂತ ಹೇಳ್ದೆ. ಬಸ್ರಿ ಆದರೆ ಏನಂತೆ, ಬರೀ ಕಾಫಿ ಮಾಡೋದು ಒಂದೇ ಅಲ್ಲ, ಇಡೀ ಮನೆ ಕಸ ಗುಡಿಸಿ ನೆಲ ಒರೆಸಿ ಎಲ್ರಿಗೂ ಅಡುಗೆ ಮಾಡಿ ಬೇಕಾದ್ರೆ ನಂತರ ಒಂದು ಬಸ್ರಿ ಹೆಂಗಸನ್ನು ನೋಡ್ಕೋತೀನಿ ಅಂತ ಹೇಳ್ದೆ. ಅದಕ್ಕೆ ಕೋಪ ಮಾಡಿಕೊಂಡು ಹೀಗೆಲ್ಲ ಮಾತಾಡ್ತಾ ಇದ್ದಾರೆ. ಅಷ್ಟೇನಾ ದೊಡ್ಡ ಯಜಮಾನ್ರೆ, ಅದಕ್ಕೆ ಯಾಕೆ ಕೋಪ ಮಾಡ್ಕೋತೀರಿ? ಏನೋ ತಮಾಷೆಗೆ ಅಂದಿರ್ತಾಳೆ, ಹೊಟ್ಟೆಲಿ ಕೂಸಿಟ್ಕೊಂಡು ಅವಳಾದರೂ ಅದನ್ನು ಯೋಚನೆ ಮಾಡೋಕ್ಕಾದ್ರು.
ಕಂಡವ್ರ ಮನೇಲಲ್ಲ ನಮ್ಮ ಮನೇಲೂ ಅಂತ ಕೆಲಸ ಮಾಡಬಾರ್ದು. ಬಸ್ರಿ ಹೆಣ್ಮಕ್ಳು ಯಾವ್ಯಾವ ತಿಂಗಳಲ್ಲಿ ಏನೇನು ಕೆಲಸ ಮಾಡಬೇಕು ಏನೇನು ಕೆಲಸ ಮಾಡಬಾರ್ದು ಅನ್ನೋದು ನಮಗೂ ಗೊತ್ತಿಲ್ವಲ್ಲ. ನನಗೆ ಗೊತ್ತಪ್ಪ, ಬಸ್ರಿ ಹೆಣ್ಮಕ್ಳು ಯಾವ ಸಮಯದಲ್ಲಿ ಏನು ಕೆಲಸ ಮಾಡಬೇಕು ಏನು ಕೆಲಸ ಮಾಡಬಾರ್ದು ಅಂತ ತಿಳ್ಕೊಳ್ಳೋದಕ್ಕೆ ಜನನಿ ಪುಸ್ತಕ ಕೊಟ್ಟಿದ್ದಾಳೆ. ಇದನ್ನು ನಾನು ಎರಡೆರಡು ಸಲ ಓದಿದ್ದೀನಿ. ಇದರಲ್ಲಿ ಏನು ಬರೆದಿದೆ ಗೊತ್ತಾ? ಬಸ್ರಿ ಹೆಣ್ಮಕ್ಳು ಕೂತ್ಕಡನೆ ಕೂರೋದ್ರಿಂದ ತೊಂದರೆ ಆಗುತ್ತಂತೆ.